ನಮಸ್ಕಾರ ವೀಕ್ಷಕರೇ, ನ್ಯೂಸ್ 9 ಟುಡೇ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಶಶಿಧರ್. ರಾಜ್ಯ ರಾಜಕಾರಣದಲ್ಲಿ ಆಪರೇಷನ್ ಮತ್ತೆ ಸದ್ದು ಮಾಡ್ತಾರೆ. ಈಗ BJPಯ ಸದ್ಯದ ಪರಿಸ್ಥಿತಿಯ ಕುರಿತು ಒಂದೆರಡು ಗ್ಲಾನ್ಸ್ ಮಾಡ್ತೀವಿ ಅಂತಂದರೆ, ಆಪರೇಷನ್ ಅಂತಕ್ಕಂತಹ ರಾಜಕೀಯವಾಗಿರತಕ್ಕಂತಹ ಒಂದು ಕೆಲಸವನ್ನು ಪ್ರಾರಂಭ ಮಾಡಿದ್ದು BJP. ಬಹುತೇಕ BJP ಕರ್ನಾಟಕದಲ್ಲಿ ಯಾವಾಗ ಯಾವಾಗ ಅಧಿಕಾರಕ್ಕೆ ಬರುತ್ತೋ ಅವಾಗೆಲ್ಲ ಆಪರೇಷನ್ ಮಾಡಕಂಡೆ ಅಧಿಕಾರಕ್ಕೆ ಬಂದಿತ್ತು ಅಂತ. ಬಹುಶಃ BJPಯನ್ನು ಆಪರೇಷನ್ನ ತೋರುಮನೆ ಅಂತ ಕರೆದ್ರೆ ಆಪರೇಷನ್ನ ಪಿತಾಮಹ ಅಂತ ರೆಡ್ಡಿ ಬ್ರದರ್ಸ್ ಅಂತಿದ್ರು. ರೆಡ್ಡಿ ಬ್ರದರ್ಸ್ ಅಂತಿದ್ರು, ಶ್ರೀರಾಮ್ಗಳು ಇದ್ರು. ಅವರು BJP ಅವ್ರಿಗೆ ಆಪರೇಷನ್ ಮಾಡಿದ್ರು ಅವರು. ಸದ್ಯಕ್ಕೆ ಈ ಆಪರೇಷನ್ ವಿಚಾರ ಏನಕ್ಕೆ ಅಂತಂದರೆ, ರಾಜ್ಯ BJP ಏನಿದೆ, ವೀಕ್ಷಕರೇ, ಮೆನ್ಷನ್ ಮೈ ವರ್ಡ್ಸ್ ಅಂಡ್ ಮಾರ್ಕ್ ಮೈ ವರ್ಡ್ಸ್, ರಾಜ್ಯ BJP ಏನಿದೆ, ರಾಜ್ಯ BJP ಸದ್ಯಕ್ಕೆ ನಾವೀಕನಿಲ್ಲದ ಹಡಗಾಗೋಗಿದೆ. ಕಾಂಗ್ರೆಸ್ಸು ಎಲ್ಲ ಒಂದು ಕಡೆ ಏನೋ ತಪ್ಪು ಮಾಡ್ತದೆ ದೊಡ್ಡ ಪ್ರಮಾಣದ್ದು, ಇಟ್ಕೊಳ್ಳೋಣ ಅಂತ BJP ಅವ್ರು ಕಾಯ್ತಾ ಇದ್ದಾರೆ. ಕಾಂಗ್ರೆಸ್ ಅವ್ರು ತಪ್ಪು ಮಾಡ್ತಾ ಇಲ್ಲ. ಹಂಗಾಗಿ BJP ಅವ್ರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಇಶ್ಯೂಗಳು ಸಿಗುತ್ತಾ ಇಲ್ಲ. ಇದು ವಾಸ್ತವದ ಪರಿಸ್ಥಿತಿ. ಇನ್ನು ಇಲ್ಲಿ BJP ಅವ್ರಿಗೆ ಒಂದು ಭಯ ಅಂತಂದರೆ, JDS ಅವರು BJPಯ ಜೊತೆ ಏನು ಒಂದು ಮೈತ್ರಿಯನ್ನು ಮಾಡ್ಕೊಂಡಿದ್ದಾರೆ ಲೋಕಸಭಾ ಚುನಾವಣಾ ವಿಚಾರವಾಗಿ. ಬಹುತೇಕ BJP ಅವರು ಹೇಳ್ತಿದ್ದಾರೆ, ನಮಗೆ JDS ಜೊತೆ ಮೈತ್ರಿ ಆಗಿರೋದು ಕೆಲವರು ಸ್ವಾಗತ ಮಾಡ್ತಾರೆ, ಕೆಲವರು ಹೇಳ್ತಾರೆ ಹೈಕಮಾಂಡ್ ಅಲ್ಲಲ್ಲೇ ನಿರ್ಧಾರ ತಗೊಂಡಿದೆ, ನಾವಿಲ್ಲಿ ಒದ್ದಾಡ್ಕೊಂಡು ಯುದ್ಧ ಮಾಡ್ತೀವಿ JDS ಅವ್ರ ಜೊತೆ. ಎಕ್ಸ್ಪೆಷಲಿ ಒಂದು ನಾಲ್ಕೈದು ಕಾನ್ಸ್ಟಿಟ್ಯೂನ್ಸಿ ಹೇಳಬೇಕಂದ್ರೆ, ನಿಮಗೆ ಯಶವಂತಪುರ ಒಂದು ಕಾನ್ಸ್ಟಿಟ್ಯೂನ್ಸಿ, ಜವರಾಯಿಗೌಡರು ಅಂಥೇಳಿ JDSನ ಕ್ಯಾಂಡಿಡೇಟು, ಪ್ರತಿ ಬಾರಿ ನಿಮ್ಗೆ ಕಳೆದ 4 ಎಲೆಕ್ಷನ್ನಲ್ಲಿ ನೆಕ್ ಟು ನೆಕ್ ಫೈಟ್ ಇದೆ, ಜವರಾಯಿಗೌಡರು ವರ್ಸಸ್ ST ಸೋಮಶೇಖರ್. ST ಸೋಮಶೇಖರ್ BJPಗೆ ಇದೇ ಆಪರೇಷನ್ ಆದಾಗ ಲಾಸ್ಟ್ ಟೈಮ್ ಸರ್ಕಾರ ಬೀಳಿಸ್ಬಿಟ್ಟು ಕಾಂಗ್ರೆಸ್ನಲ್ಲಿದ್ದವರು ST ಸೋಮಶೇಖರ್, ಆಮೇಲೆ MTB ನಾಗರಾಜು, ಹರಬೈಲ್ ಹೆಬ್ಬಾರು, ಈ ಥರ ಒಂದು 16-17 ಜನ, BC ಪಟೇಲ್ರು, ಹೀಗೆ ಇವರೆಲ್ಲ ಸೇರ್ಕೊಂಡು ಆಪರೇಷನ್ ಮಾಡಿದರು. ಈಗ ಮಾಡಿದ್ದೊಂಡ ಮಹಾರಾಯ ಅಂತೇಳಿ ದೊಡ್ಡವರು ಒಂದು ಗಾದೆ ಹೇಳ್ತಾರೆ. ಅಂದರೆ ನೀನೇನು ಅಡುಗೆ ಮಾಡಿರ್ತೀಯ ಅದನ್ನು ನೀನೇ ತಿನ್ಕೋಬೇಕು ಅಂತ. ಸೊ ಕಾಂಗ್ರೆಸ್ಗೆ ಬಾಂಬೆ ಮಿಠಾಯಿ ತಿನ್ನಿಸಿತ್ತು BJP. ಕಾಂಗ್ರೆಸ್ JDS ಇಬ್ಬರಿಗೂ ತಿನ್ನಿಸ್ಬಿಟ್ಟಿತ್ತು. ಕುಮಾರಸ್ವಾಮಿ ಮೈತ್ರಿ ಸರ್ಕಾರದ ಮುಖ್ಯಮಂತ್ರಿ ಆಗಿದ್ದರು, ಸರ್ಕಾರ ಬಿದ್ದೋಯ್ತು. ಈಗ ಕಾಲ ಅಂತಕ್ಕಂಥದ್ದು ಏನಿದೆ ರಿವರ್ಸ್ ಆಗ್ತಾ ಇದೆ. ಕಾಲ ಅಂತಕ್ಕಂಥದ್ದು ದೊಡ್ಡ ಪ್ರಮಾಣದಲ್ಲಿ ರಿವರ್ಸ್ ಆಗ್ತಾ ಇದೆ. ಆಪರೇಷನ್ ಅಸ್ತ ಅಂತಕ್ಕಂಥದ್ದು ಮುನ್ನೆಲೆಗೆ ಬಂದಿದೆ. ಇನ್ನು CT ರವಿ ಅವರ ವಿಚಾರದಲ್ಲಿ ಇದು ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗ್ತಿದೆ ಅಂತಂದರೆ, ಕಳೆದ 4 ಬಾರಿ ಗೆದ್ದಿದ್ದವರು ಈ ಬಾರಿ ಸೋಲ್ತಾರೆ. ಯಾರು? CT ರವಿ ಅವರು ಸೋಲ್ತಾರೆ. HD ತಮ್ಮಯ್ಯ ಅಂತೇಳಿ ಬಹುತೇಕ CT ರವಿ ಅವರ ಎಲೆಕ್ಷನ್ಗಳನ್ನು ನೋಡ್ಕೊತಿದ್ದವರು ಅವರಲ್ಲಿ, ಎಲ್ಲಿ ಚಿಕ್ಕಮಗಳೂರಲ್ಲಿ. ಇವ್ರನ್ನ HD ತಮ್ಮಯ್ಯವ್ರನ್ನ ಹೈಜಾಕ್ ಮಾಡಿ, ಹೈಜಾಕ್ ಏನಿಲ್ಲ, HD ತಮ್ಮಯ್ಯವ್ರಿಗೆ ಕೆಲವೊಂದು ವಿಚಾರವಾಗಿ ಇಟ್ ಮೇ ಬಿ ಸೈದ್ಧಾಂತಿಕಳಾಗಿರ್ಬೋದು, ವ್ಯವಹಾರಿಕವಾಗಿರ್ಬೋದು, ಆಮೇಲೆ ಅವ್ರಿಗೆ ಈ ನಿಮಗೆ ಚಿಕ್ಕಮಗಳೂರಲ್ಲಿ ಲಕ್ಯ ಅಂಥೇಳಿ ಒಂದು ಹೋಬಳಿ ಬರುತ್ತೆ, ಆ ಭಾಗದಲ್ಲಿ ಆಲ್ಮೋಸ್ಟ್ ಅಲ್ಲಿ ಹಿಡಿತವನ್ನು ಕಳ್ಕೊಂಡ್ಬಿಟ್ಟಿದ್ರು CT ರವಿಯವರು. ಆಮೇಲೆ ಇನ್ನೊಂದು ಅಂತಂದರೆ, ಅಲ್ಲಿ ಸ್ವಲ್ಪ ಲಿಂಗಾಯತ್ಸ್ ಬೆಳೆಸಿದೆ ಆ ಪರ್ಟಿಕ್ಯುಲರ್ ಏರಿಯಾದಲ್ಲಿ. HD ತಮ್ಮಯ್ಯನವ್ರನ್ನ ನಿಲ್ಲಿಸ್ಬಿಟ್ಟು ಕಾಂಗ್ರೆಸ್ ಗೆಲ್ಸ್ಕೊಳ್ಳುತ್ತೆ. ಎಲ್ಲ HD ತಮ್ಮಯ್ಯ ಒಂದು ಆ್ಯಂಟಿ ಇನ್ಕಮಿಂಗ್ಸಿ ವೇವ್ ಅಂತೇನು ಕರಿತೀವಿ ಚಿಕ್ಕಮಗಳೂರಲ್ಲಿ, ಆ ಆ್ಯಂಟಿ ಇನ್ಕಮಿಂಗ್ಸ್ ವೇವಲ್ಲಿ ಗೆದ್ಕೊಂಡು ಬರ್ತಾರೆ. HD ತಿಮ್ಮಯ್ಯನವರು ಈಸಿಯಾಗಿ ಗೆಲ್ತಾರೆ, ಈಸ್ ಒನ್ ಆಫ್ ಎಕ್ಸಾಂಪಲ್. ಇನ್ನು BJPಯಿಂದ ಜಗದೀಶ್ ಶೆಟ್ಟರ್ ಮತ್ತು ಲಕ್ಷ್ಮಣ ಸವದಿ, ರಮೇಶ್ ಜಾರಕಿಹೊಳಿನ ಅವರು ಆಪರೇಷನ್ ಕಮಲ ಮಾಡ್ಕೊಂಡು ಕರ್ಕೊಂಡಿರ್ತಾರೆ. ಇಲ್ಲಿ ಜಗದೀಶ್ ಶೆಟ್ಟರ್ನ ಮತ್ತು ಲಕ್ಷ್ಮಣ ಸವದಿಯವರು ಕಾಂಗ್ರೆಸ್ಗೆ ವಾಪಸ್ ಬಂದಾಗ ಎಷ್ಟು ಪ್ರಮಾಣದಲ್ಲಿ ಅನುಕೂಲ ಆಯಿತು ಕಾಂಗ್ರೆಸ್ಗೆ ಅಂತಂದರೆ, ಅಲ್ಲಿ ಒಂದು ಸ್ವತಃ ಜಗದೀಶ್ ಶೆಟ್ಟರು ಸೋತರು ಅನ್ನೋದನ್ನು ಬಿಟ್ಬಿಟ್ರೆ ಒಂದು 7-8 ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಅದ್ಭುತವಾಗಿರತಕ್ಕಂಥ ರೆಸ್ಪಾನ್ಸ್ ಸಿಗುತ್ತೆ. ಆಮೇಲೆ ಉತ್ತರ ಕರ್ನಾಟಕ ಭಾಗದಲ್ಲಿ ಲಿಂಗಾಯತ ಮತಗಳ ಕನ್ಸಾಲ್ಟೇಷನ್ ಅಂತೇನು ಕರಿತೀವಿ, ಆ ಕನ್ಸಾಲ್ಟೇಷನಲ್ಲಿ ಜಗದೀಶ್ ಶೆಟ್ಟರು ಮತ್ತು ಲಕ್ಷ್ಮಣ ಸವದಿಯವರ ಪಾತ್ರ ಪ್ರಮುಖವಾಗಿರ್ತದೆ. ಈಗ ಇವರು ಮತ್ತೆ ಆಪರೇಷನ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಶಿರಾಟಿಯ BJPಯ ಮಾಜಿ ಶಾಸಕರು ರುದ್ರಪ್ಪ ಲಮಾಣಿ, ಹಿಂದುಳಿದ ಸಮುದಾಯ ಅಂತೇನು ಕರಿತೀವಿ ಕೆಲವೊಂದು ಹಿಂದುಳಿದ ಸಮುದಾಯದ ಮೇಲೆ ತಮ್ಮದೇ ಆದ ಹಿಡಿತವನ್ನು ಹೊಂದಿರತಕ್ಕಂಥವ್ರು ರುದ್ರಪ್ಪ ಲಮಾಣಿ, ಇವರು ನಮ್ಮನ್ನೇ ಕರ್ಕೊಂಬಂದಿದ್ದಾರೆ ಕಾಂಗ್ರೆಸ್ಗೆ.
ಜಗದೀಶ್ ಶೆಟ್ಟರು ಈ ಈ ಇಡೀ ಇನ್ಸಿಡೆಂಟ್ನ ಅಥವಾ ಇಡೀ ಒಂದು ಏನು ಕರ್ಕ ಬರಬೇಕು ಅಂತಿತ್ತು, ಇದನ್ನು ಜವಾಬ್ದಾರಿನ ಜಗದೀಶ್ ಶೆಟ್ಟರು ಹೊತ್ಕೊಂಡಿದ್ರು. ಇನ್ನು ಡಿ ಕೆ ಶಿವಕುಮಾರ್ ಪದೇ ಪದೇ ಕೆಣಕ್ತಾನೆ ಇದ್ದಾರೆ, ನೆಲೆ ಇಲ್ಲದ 45 ಅಂದರೆ ನೆಲೆ ಅಂತಂದರೆ ಜೆ ಡಿ ಎಸ್ ಮೈತ್ರಿ ಬಿ ಜೆ ಪಿ ಜೊತೆ ಆದಾಗ ಜೆ ಡಿ ಎಸ್ ಅಲ್ಲಿ ಕೆಲವ್ರಿಗೆ ಅಸಮಾಧಾನ ಇದೆ, ಇನ್ನು ಬಿ ಜೆ ಪಿಯಲ್ಲಿ ಕೆಲವ್ರಿಗೆ ಅಸಮಾಧಾನ ಇದೆ. ಈಗ ರೇಣುಕಾಚಾರ್ಯ ಅಂತವ್ರು ಇದ್ದಾರೆ, ರೇಣುಕಾಚಾರ್ಯ ಅಂತವ್ರು ಇದ್ದಾರೆ. ರೇಣುಕಾಚಾರ್ಯ ಅವರು ಆಲ್ರೆಡಿ ಒಂದು ಕಾಲ ಆಚೆ ಇಟ್ಬಿಟ್ಟಿದ್ದಾರೆ ಬಿ ಜೆ ಪಿಯಿಂದ. ಅದು ಇಲ್ಲಿ ಹೆಂಗೆ ಹೇಳ್ತಾರೆ ಅಂತಂದರೆ, ಕೆಲವೊಂದು ರಾಜಕೀಯ ತಜ್ಞರು ಒಂದು ಮಾತು ಹೇಳ್ತಾರೆ, ಯಡಿಯೂರಪ್ಪನವರು ಬಂಧಕನ್ನು ರೇಣುಕಾಚಾರ್ಯ ಅವರ ಹೆಗಲ ಮೇಲೆ ಇಟ್ಬಿಟ್ಟು ಡಮ್ ಅನ್ನಿಸ್ತಿದ್ದಾರೆ ಅಂತ. ರೇಣುಕಾಚಾರ್ಯ ಅವರು ಯಾವಾಗ ಮಾತಾಡಿದ್ರು ಒಂದೇ ಮಾತಾಡ್ತೀರಿ, ಯಡಿಯೂರಪ್ಪನ ಕಡೆ ಗಣಿಸಿದ್ರಿ, ಯಡಿಯೂರಪ್ಪ ಅವ್ರನ್ನ ಕಡೆ ಗಣಿಸಿದ್ರಿ, ಹಂಗಾಗಿ ಬಿ ಜೆ ಪಿಗೆ ಈ ಪರಿಸ್ಥಿತಿ ಬಂದಿದೆ ಅಂತ. ಇನ್ನು ಮೂಡಿಗೆರೆಯ ಶಾಸಕ ಎಂ ಪಿ ಕುಮಾರಸ್ವಾಮಿ ಅವರು ಕೂಡ, ನನ್ನ ಈ ವೀಕ್ಷಕರೇ ಕೆಲವೊಂದು ಹೆಸರುಗಳನ್ನು ತಗೊಂತಾ ಇದ್ದೀನಿ, ಇನ್ನು ದೊಡ್ಡ ಮಟ್ಟದ ನಾಯಕರು ಕೂಡ ಬರಬಹುದು, ಬಟ್ ಈ ಕೆಲವೊಂದು ಹೆಸರುಗಳನ್ನ ನಾನು ನಿಮಗೆ ಪರ್ಟಿಕ್ಯುಲರೈಸ್ ಮಾಡ್ತಾ ಇದ್ದೀನಿ. ಎಂ ಪಿ ಕುಮಾರಸ್ವಾಮಿ ಅಂತ ಮೂಡಿಗೆರೆಯ ಮಾಜಿ ಶಾಸಕರು, ಇವರು ಕೂಡ ದಲಿತ ಸಮುದಾಯವನ್ನು ಪ್ರತಿನಿಧಿಸ್ತಕ್ಕಂಥವ್ರು. ಇವರು ಇತ್ತೀಚೆಗೆ ಸಿದ್ದರಾಮಯ್ಯನವರನ್ನು ಭೇಟಿ ಮಾಡಿದ್ದಾರೆ, ಬಟ್ ಬಹುತೇಕ ಸೇರ್ಪಡೆ ಆಗಿದ್ದು ಕೆಲವೊಂದು ಗೊಂದಲಗಳ ಮೂಲಕ ಇನ್ನೊಂದು 5-6 ದಿನದಲ್ಲಿ ಸೇರ್ತೀವಿ ಅಂತಂದಿದ್ದಾರೆ. ಇನ್ನು ಹಿರಿಯೂರಿನ ಮಾಜಿ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ ಅಂತೇಳಿ, ಮೂಲತಃ ಕಾಂಗ್ರೆಸ್ನಲ್ಲಿದ್ದವರೇನೆ, ಇವರು ಬರ್ತಾ ಇದ್ದಾರೆ. ಇನ್ನು ಇವರು ಕೂಡ ಒಂದು ಹಿಂದುಳಿದಾಗಿರ್ತಕ್ಕಂಥ ಗೊಲ್ಲ ಸಮುದಾಯವನ್ನು ಪ್ರತಿನಿಧಿಸ್ತಕ್ಕಂಥವ್ರು. ವೀಕ್ಷಕರೇ, ಇವೆಲ್ಲ ಬ್ರೀಫ್ ಹೆಸರುಗಳನ್ನು ಹೇಳ್ತಾ ಇದ್ದೀನಿ, ಹೇಳಿದ್ದೀನಿ ನಿಮಗೆ. ಸೊ ಹಾಗಾದರೆ ಒಂದು ವೇಳೆ ಇವರ ಎಲ್ಲರ ಸೇರ್ಪಡೆಯಿಂದ ಕಾಂಗ್ರೆಸ್ಗೆ ಏನು ಲಾಭ ಆಗ್ಬೋದು ಅಂತ. ಕಾಂಗ್ರೆಸ್ ಸದ್ಯದ ಪರಿಸ್ಥಿತಿಯಲ್ಲಿ ಲೋಕಸಭಾ ಚುನಾವಣೆಯ ವಿಚಾರದಲ್ಲಿ, ಕರ್ನಾಟಕದ ವಿಚಾರದಲ್ಲಿ ಕಾಂಗ್ರೆಸ್ ಒಂದು ಹಂತದಲ್ಲಿ ಸೇಫೆಸ್ಟ್ ಗೇಮನ್ನು ಆಡ್ತಾ ಇದೆ. ಆಮೇಲೆ ಈಗ ಎರಡೂ ಪಕ್ಷಗಳಾಗಿರ್ಬೋದು, ಜೆ ಡಿ ಎಸ್ ಆಗಿರ್ಬೋದು, ಬಿ ಜೆ ಪಿಯವ್ರಿಗೆ ಭಯ ಇಷ್ಟೇ, ಇನ್ನು ವಿಪಕ್ಷ ನಾಯಕರನ್ನು ಆಯ್ಕೆ ಮಾಡಿಲ್ಲ, ಜೆ ಡಿ ಎಸ್ ಜೊತೆ ಮೈತ್ರಿ ಆಗಿದೆ. ಒಂದು ವೇಳೆ ಏನಾದರೂ ಕುಮಾರಸ್ವಾಮಿ ಅವರನ್ನು ಕರ್ಕೊಂಬಂದ್ಬಿಟ್ಟು ವಿಪಕ್ಷ ನಾಯಕನ ಮಾಡ್ತಾರೆ, 100% ಪಾಸಿಬಿಲಿಟೀಸ್ ಇದೆ. ಬಿಕಾಸ್ ಹಳೆಯ ಮೈಸೂರು ಭಾಗದಲ್ಲಿ, ಯಾಕಂದರೆ ಬಿ ಜೆ ಪಿಯಲ್ಲಿ ಒಕ್ಕಲಿಗರಲ್ಲಿ ಹೇಳ್ಕೊಳ್ತಕ್ಕಂಥ ನಾಯಕ ಇಲ್ಲ, ಇದಾವೆ ಕೆಲವೊಂದು ಹೆಸರಿದ್ದಾರೆ, ಆರ್ ಅಶೋಕ್ ಇರ್ಬೋದು, ಅಶ್ವಥ್ ನಾರಾಯಣ್ ಇರ್ಬೋದು. ಆರ್ ಅಶೋಕ್ ಬಂದುಬಿಟ್ಟು ಆ ಪದ್ಮನಾಭನಗರದ ಅಕ್ಕಪಕ್ಕ ಕಾನ್ಸ್ಟಿಟ್ಯೂನ್ಸಿಗೆ ಬಂದು ಪ್ರಚಾರ ಮಾಡೋದು ಕಮ್ಮಿ, ಸಾಮ್ರಾಟ್ ಅಶೋಕ್ ಅಂತಾರೆ. ಏನು ಅಶ್ವಥ್ ನಾರಾಯಣ್ಗೆ ರಾಮನಗರದ ಹಿಡಿತ ಕೊಟ್ಟಿದ್ರು, ಡಿ ಕೆ ಶಿ ವಿರುದ್ಧ ಅಕ್ಷರಶಃ ಸೋತ್ಕೊಂಡ್ರು. ಹಂಗಾಗಿ ಒಕ್ಕಲಿಗ ಮತದ ಕನ್ಸಾಲ್ಟೇಷನ್ ವಿಚಾರವಾಗಿ ಮಾತಾಡಿದ್ರೆ ವೀಕ್ಷಕರೇ, ಇದು ಪಾಸಿಬಿಲಿಟಿ ಅಲ್ಲ. ಕೆಲ ರಾಜಕೀಯ ವಿಶ್ಲೇಷಕರು ಹೇಳ್ತಾರೆ 100% ಕುಮಾರಸ್ವಾಮಿ ಅವ್ರನ್ನ ವಿಪಕ್ಷ ನಾಯಕನ ಯಾವಾಗ ಲೋಕಸಭಾ ಚುನಾವಣೆಗಿಂತ ಮುಂಚೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಏನಿದೆ, ಜೆ ಡಿ ಎಸ್ನ ಏಕಮೇವ ದ್ವಿತೀಯವಾಗಿರತಕ್ಕಂಥ ವಿಪಕ್ಷ ನಾಯಕರನ್ನಾಗಿ ಕುಮಾರಸ್ವಾಮಿಯನ್ನು ಆಯ್ಕೆ ಮಾಡಲಾಗ್ತದೆ. ಹಂಗೇನಾದರೂ ಆದರೆ ವೀಕ್ಷಕರೇ, ಡಿ ಕೆ ಶಿವಕುಮಾರ್ ಟ್ರೈ ಮಾಡ್ತಿದ್ದಾರೆ ಒಂದು ಹೋಲ್ಡ್ ಇಟ್ಕೊಳ್ಳೋಣ ಒಕ್ಕಲಿಗ ಇದ್ರ ಮೇಲೆ ಅಂತ, ಲೋಕಸಭಾ ಹಳೆ ಮೈಸೂರು ಭಾಗದಲ್ಲಿ ವಿಶೇಷವಾಗಿ. ಹಂಗಾಗಿ ಒಂದು ವೇಳೆ ಏನಾದರೂ ಈ ಕನ್ಸಲ್ಟೇಷನ್ ಪ್ರಾರಂಭವಾದರೆ ಅನ್ಡೌಟ್ಫುಲಿ ವೀಕ್ಷಕರೇ ಇಲ್ಲಿ ಮತ್ತೆ ಈ ಆಪರೇಷನ್ಸ್ ಏನಕ್ಕಾಗ್ತಿದೆ ಅನ್ನೋದಕ್ಕೆ ಒಂದು ಈ ಆಪರೇಷನ್ಸನ್ನು ಮಾಡ್ಕೊಂಡು ಅದರಲ್ಲೂ ಎಕ್ಸ್ಪೆಷಲಿ ಮಂಡ್ಯದಲ್ಲಿ ಜೆ ಡಿ ಎಸ್ನ ಸ್ಥಿತಿ ಸದ್ಯಕ್ಕೆ ಉತ್ತಮವಾಗಿಲ್ಲ, ಹಳೆ ಮೈಸೂರು ಭಾಗದಲ್ಲಿ ತನ್ನ ಹಿಡಿತವನ್ನು ಕಳ್ಕೊಂಡಿದೆ. ಈ ಎಲ್ಲವನ್ನು ಗಮನಿಸ್ತಾ ಹೋದ್ರೆ ವೀಕ್ಷಕರೇ, ಆಪರೇಷನ್ ಅಸ್ತ ಅಂತಕ್ಕಂಥದ್ದು ಕಾಂಗ್ರೆಸ್ಗೆ ಎಲ್ಲೋ ಒಂದು ಕಡೆ ಪಾಸಿಟಿವ್ ವೈಬ್ಸನ್ನು ಕೊಡ್ತಾ ಇದ್ರೆ, ಬಿ ಜೆ ಪಿಯನ್ನು ಇವರು ಗುಂಡಿಯಲ್ಲಿದ್ದರು, ಆ ಗುಂಡಿನ ಇಷ್ಟಿಷ್ಟೇ ಅಡಿ ಇಷ್ಟಿಷ್ಟೇ ಅಡಿ ಕೆಳಗಡೆ ತಳ್ಕೊಂಡು ಹೋಗ್ತಿದ್ದೆ ಅಂತ. ಅದಕ್ಕೆ ನಾನು ಹೇಳಿದ್ದು, ಈ ಬಿ ಜೆ ಪಿಯವರು ಮಾಡಿರತಕ್ಕಂಥ ಈ ರಾಜಕೀಯ ಪ್ರಹಸನ ಏನಿತ್ತು, ಆಪರೇಷನ್ ಕಮಲ, ಅದು ಇವಾಗ ಆಪರೇಷನ್ ಹಸ್ತ ಆಗಿ ಇವ್ರಿಗೆ ರಿವರ್ಸ್ ಆಗ್ತಿದೆ. ಇನ್ನು ಮುಂದಿನ ಸುದ್ದಿಯತ್ತ ಗಮನ ಹರಿಸೋದಾದರೆ ವೀಕ್ಷಕರೇ, ಕೇಳಿರ್ತೀರಿ ಪ್ರೊಫೆಸರ್ ಕೆ ಎಸ್ ಭಗವಾನ್ ಅಂತ ಒಬ್ಬ ಸೋಕಾಲ್ಡ್ ಬುದ್ಧಿಜೀವಿ ಇಂಥವ್ರು ಇವ್ರನ್ನ ದಸರಾ ಯುವಕವಿಗೋಷ್ಠಿಯಿಂದ ಉದ್ಘಾಟಕರನ್ನಾಗಿ ಆಯ್ಕೆ ಮಾಡಿದ್ರು. ಇವ್ರನ್ನ ಯಾರನ್ನ, ಎಸ್ ಕೆ ಭಗವಾನ್ ಅವ್ರನ್ನ. ಇವ್ರನ್ನ ದಸರಾ ಸಮಿತಿ, ಯುವ ಸಮಿತಿ ಏನು ಮಾಡಿದೆ, ಸ್ವಾಮಿ ನೀವು ಇನಾಗ್ರೇಷನ್ನಾಗಿ ಬರೋದು ಬೇಡ ಅಂತಂದ್ಬಿಟ್ಟು ಇವ್ರನ್ನ ಕೈ ಬಿಟ್ಟಿದೆ. ಹಂಗಾದರೆ ಏನಕ್ಕೆ ಕೈ ಬಿಡ್ತಾರೆ ಅಂತ ಮೊನ್ನೆ ಒಂದು ಮಾತಾಡ್ತಾರೆ ಇವರು. ನೀನು ಏನು ಬೇಕಾದರೆ ತಿಳ್ಕೊಳ್ಳಿ ವೀಕ್ಷಕರೇ, ನಿಮ್ಮ ಅಭಿಪ್ರಾಯಗಳನ್ನು ಸಮಾಜದ ಬುದ್ಧಿಜೀವಿಗಳಾಗಿ ನಿಮ್ಮ ಅಭಿಪ್ರಾಯಗಳನ್ನು ನೀವು ಬಂದೂಕ್ ಥರ ಹೊಡೀರಿ. ಅದನ್ನು ಬಿಟ್ಟುಬಿಟ್ಟು ನೀವು ಸ್ಟೇಟ್ಮೆಂಟ್ ಮಾಡಿ ಯಾರದೋ ಮೇಲೆ ಏನಕ್ಕೆ ಎತ್ತಾಕ್ತೀರಿ ಅಂತ. ಹಂಗಾದರೆ ವೀಕ್ಷಕರು ಇವ್ರು ಏನು ಹೇಳಿದರು ಮಹಿಷ ಉತ್ಸವ ಅಂತೇಳಿ ಸಲ ಒಂದು ಮಾಡಿದ್ರು, ಮಹಿಷ ದಸರಾ ಅಂತ.
ಇಲ್ಲಿ ಈ ಜಾತ್ಯತೀತ ಪಕ್ಷಗಳು ಏನು ಇವ್ರಿಗೆ ಸಪೋರ್ಟ್ ಮಾಡ್ತವೆ, ನಮಗೆ ಜಾತಿ ಇಲ್ಲ, ಧರ್ಮ ಇಲ್ಲ, ಹಂಗೆ ಹಿಂಗೆ ಅಂತ ಒಂದಷ್ಟು ಪುಂಕ್ತಾರೆ ಇವರು. ಇದೇ ಕೇಸ್ ಭಗವಾನ್ ಹೇಳ್ತಾರೆ, ಒಕ್ಕಲಿಗ ಸಮುದಾಯದವ್ರನ್ನ ಅಥವಾ ಒಕ್ಕಲಿಗರನ್ನ ಪಶುಹೀನ ಸಂಸ್ಕೃತಿಯವರು ಅಥವಾ ಸಂಸ್ಕೃತಿಹೀನ ಪಶುಗಳು ಅಂತೇಳಿ ನಾನು ಹೇಳಿಲ್ಲ, ಕುವೆಂಪು ಹೇಳಿದ್ರು ಅಂತಾರೆ ಅವರು. ಕೆ ಎಸ್ ಭಗವಾನ್ ಯಾರಾದರೂ ಹೇಳಿದ್ರ ನಿಮಗೆ, ನೀವು ಮಾಡ್ತಿರೋದು ಮಹಿಷ ದಸರಾ ಹೋದ್ರ ಉದ್ಘಾಟಕರಾಗಿ ಮಾತಾಡಿದ್ರ ಸಮಾಜದ ನಾಲ್ಕು ಒಳ್ಳೆ ಇಥನುಡಿಗಳನ್ನು ಹೇಳಿದ್ರೆ ಹಿರಿಯರಿದ್ದೀರಿ, ಸುಮ್ಮನೆ ಬಂದ್ಬಿಟ್ಟಿದ್ರೆ ಆಗೋಗಿತ್ತು, ಲೈಟಗೊಂದು ಬೆಂಕಿ ಹಾಕಿದ್ರು. ಅಂದರೆ ಇಲ್ಲಿ ಎಲೆಕ್ಷನ್ ಟೈಮ್, ಇದು ಎಲೆಕ್ಷನ್ ಟೈಮು, ಈ ಎಲೆಕ್ಷನ್ ಟೈಮಲ್ಲಿ ಇಂಥವ್ರನ್ನ ಯಾರಾದರೂ ಆಯುಧಗಳಾಗಿ ಬಳಸ್ಕೋತಾರೆ ಅಂತ ಅಕ್ಷರಶಃ ಒಕ್ಕಲಿಗ ಸಮ ಅದು ಅಲ್ಲಲ್ಲಿ ನೀವು ಒಂದು ಭಗವಾನ್ ಹೇಳೋದನ್ನು ಕೇಳಬೇಕು, ಒಂದು ವರ್ಡ್ ವರ್ಡ್ ಮೆನ್ಷನ್ ಮಾಡ್ತಾರೆ. ಇದು ನಾನು ಹೇಳಿದ್ದಲ್ಲ, ಕುವೆಂಪು ಅವ್ರು ಹೇಳಿದ್ದು, ನಾನು ಹೇಳಿದ್ರೆ ನನ್ನ ಕೊಂದಾಕ್ಬಿಡ್ತಾರೆ ಅಂತ. ನೀವು ಫಸ್ಟ್ ಆಫ್ ಆಲ್ ಯಾಕೆ ಹೇಳಕ್ಕೆ ಹೋದ್ರೆ, ನಿಮ್ಮ ಅಭಿಪ್ರಾಯ ವ್ಯಕ್ತಪಡಿಸ್ಲಿಕ್ಕೆ ಅವಕಾಶ ಇದೆ, ಅಭಿಪ್ರಾಯದ ಭೇದದ ಕುರಿತು ನಾವು ಮಾತಾಡೋದಿಲ್ಲ, ಬಟ್ ನಿಮಗೆ ಆ ವೇದಿಕೆಯಲ್ಲಿ ಹೇಳತಕ್ಕಂಥ ಅವಶ್ಯಕತೆ. ಕುವೆಂಪು ಅವ್ರು ಹೇಳಿದ್ರಂತೆ, ಹಿಂದೂ ಧರ್ಮನ ಯಾವಾಗಲೂ ಬಿಟ್ಟು ಬಿಟ್ಟೆ. ಅವ್ರ ಶಿಷ್ಯಂದ್ರೆ ನಿಮಗೆ ಕುವೆಂಪು ಅವ್ರ ಹೆಸರನ್ನ ಈ ಥರ ವಿವಾದಗಳಲ್ಲಿ ಹೇಳ್ತಿರ್ತಕ್ಕಂಥ ಇಲ್ಲ. ಕುವೆಂಪು ಅವ್ರಿಗೆ ತಮ್ಮದೇ ಆದ ಘನತೆ ಇದೆ. ಇನ್ನು 100 ವರ್ಷ ಕಳೆದ್ರು ಕುವೆಂಪು ಅವ್ರು ಕುವೆಂಪು ಅವನೇ, ಕೆ ಎಸ್ ಭಗವಾನ್ ಕೆ ಎಸ್ ಭಗವಾನೇ. ನಿಮಗೆ ಸಮಾಜದಲ್ಲಿ ಒಂದಷ್ಟು ಒಡಕುಗಳನ್ನು ಮೂಡಿಸ್ಬೇಕು ಅಂತಕ್ಕಂಥ ನಿಮ್ಮ ಮನಸ್ಥಿತಿ. ಇವ್ರು ಹೇಳ್ತಾರೆ ನನ್ನನ್ನು ಹೊಡೆದಾಕ್ತಾರೆ, ನನ್ನನ್ನು ಕೊಲ್ತಾರೆ. ಸತ್ಯ ಹೇಳಿದ್ರೆ ಯಾರು ಕೊಲ್ಲಲ್ಲ ಸ್ವಾಮಿ, ಸತ್ಯ ಹೇಳಿದ್ರೆ ನಿಮ್ಮನ್ನು ಯಾರು ಹೊಡೆದಾಕಲ್ಲ. ಏನೋ ಈ ಥರದ ಬುದ್ಧಿಜೀವಿಗಳಿಗೆ ಅದಿನ್ಯಾವಾಗ ಬುದ್ಧಿ ಬರುತ್ತೋ, ಇಟ್ ನಾಟ್ ಮೇ ಬಿ ವೀಕ್ಷಕರೇ. ಯಾಕೆಂತಂದರೆ ನಾನು ಅದು ಬಲಪಂಥೀಯ ಬುದ್ಧಿಜೀವಿಗಳಾಗಿರ್ಬೋದು, ಎಡಪಂಥೀಯ ಬುದ್ಧಿಜೀವಿಗಳಾಗಿರ್ಬೋದು, ನಿಮ್ಮ ನಿಮ್ಮ ಮೂಗಿನ ನೇರಕ್ಕೆ ಮಾತಾಡಿ ಸಮಾಜಕ್ಕೆ ಬೆಂಕಿ ಹಾಕತಕ್ಕಂಥ ಕೆಲಸಗಳನ್ನು ನಿಲ್ಲಿಸ್ಕೊಳ್ಳಿ. ನಿಮ್ಮ ನಿಮ್ಮ ಮೂಗಿನ ನೇರಕ್ಕೆ ಮಾತಾಡ್ತೀರಿ ನೀವು. ನಿಮಗೇನು ನಿಮ್ಮ ಮೂಗು ಬೆಣ್ಣೆ ಸವರಬೇಕು, ಇಲ್ಲ ಅಂತಂದ್ರೆ ನೀವು ಫೇಮಲ್ಲಿರಬೇಕಂದ್ರೆ ಕಂಡವ್ರ ಮನೆಗೆ ಬೆಂಕಿ ಹಾಕ್ಬೇಕ, ಯಾವುದೋ ಒಂದು ಜಾತಿನ ಎತ್ಕಟ್ಬಿಡೋದು. ಇವು ಬುದ್ಧಿಜೀವಿಗಳ ಲಕ್ಷಣ ಅಲ್ಲ, ಕೆಲವೊಂದು ಪದ ಬಳಕೆ ಮಾಡಬಾರ್ದು. ಇಂಥವ್ರನ್ನ ಬುದ್ಧಿ, ನನ್ನ ಮನೇನೆ ಏನೋ ಒಂದು ವಿಷಯ ಮಾತಾಡ್ತಾ ಹೇಳಿದೆ, ಇವರು ಮೂಲಭೂತ ವಾದಿಗಳಲ್ಲ, ಅವರು ಮೂಲಭೂತ ವ್ಯಾಧಿಗಳು ಸಮಾಜಕ್ಕೆ. ಈ ವಿಚಾರವಾಗಿ ಅವ್ರು ಕ್ಷಮೆ ಕೇಳಬಹುದಾ, ಅದೆಲ್ಲ ನಡೀತದ ನೋಡೋಣ. ಇನ್ನು ವೀಕ್ಷಕರ ಇವತ್ತಿನ ಪ್ರೈಮ್ ಟೈಮ್ನ 3ನೇ ವಿಷಯ ಕಾವೇರಿ ಕೊಳ್ಳದ ಕುರಿತಾಗಿದ್ದು, ಸದ್ಯಕ್ಕೆ ಪರಿಸ್ಥಿತಿ ಸುಧಾರಿಸ್ತಾ ಇದೆ ಅಂತಕ್ಕಂಥ ಮಾಹಿತಿ. ಸದ್ಯದ ಪರಿಸ್ಥಿತಿಯಲ್ಲಿ ಕಾವೇರಿಯ ಒಂದು ಇಂಚಿಂಚು ಅದು ಆ್ಯಕ್ಚುಯಲ್ ಫ್ಯಾಕ್ಟ್ ಏನಿದೆ ಅಂತಂದರೆ, ಗರಿಷ್ಠ ನೀರಿನ ಮಟ್ಟ ಇರತಕ್ಕಂಥದ್ದು 124.80 ಅಡಿ, ಲೆವೆಲ್ ಇವತ್ತಿಗಿಲ್ಲಿರ್ತಕ್ಕಂಥ ಲೆವೆಲ್ 101.30 ಅಡಿ. ಅಂದರೆ ಇಟ್ ಮೇ ಬಿ ಸ್ಯಾಟಿಸ್ಫೈಡ್ ಲೆವೆಲ್ಗೆ ಅಲ್ಲಿ ತಲುಪಿದೆ. ಮ್ಯಾಕ್ಸಿಮಮ್ ಕೆಪಾಸಿಟಿ ಬಂದುಬಿಟ್ಟು 49.452 TMC ಅಂತಕ್ಕಂಥದ್ದು. ಇವತ್ತಿನ ಕೆಪಾಸಿಟಿ ಒಂದು ಅರ್ಧಕ್ಕಿಂತ ಕಮ್ಮಿ ಇದೆ, 23.847 TMC. ನಾನು ಅವಾಗಲೇ ಕಾವೇರಿ ವಿಚಾರವಾಗಿ ಅವಾಗಲೂ ಮಾತಾಡ್ತಾ ಹೇಳಿದ್ದೆ, ಡೆಸ್ಟ್ ಸ್ಟೋರೇಜಿಗೆ ಬರುತ್ತೆ ಅಂತ. ಸದ್ಯದ ಪರಿಸ್ಥಿತಿಯಲ್ಲಿ ಲೈವ್ ಕ್ಯಾಪ್ಚರ್ ಬಂದ್ಬಿಟ್ಟು ನಿಮಗೆ 15.468 TMC ಇದೆ, ಅಂದರೆ ಮಟ್ಟದ ನೇರ ಮಟ್ಟದ ಪ್ರಮಾಣ. ಇನ್ನು ಇದು ಒಂದು ಖುಷಿ ಅಂತಂದರೆ, ಇನ್ಫ್ಲೋ ಬಂದುಬಿಟ್ಟು 4,420 ಅಂದರೆ ಒಳ ಹರಿವು ಅಷ್ಟಿದೆ. ಇನ್ನು ಹೊರ ಹರಿವು ಬಂದುಬಿಟ್ಟು ಕೆನಲ್ಸ್ಗಳನ್ನು ಇನ್ಕ್ಲೂಡ್, ಕೆನಲ್ಸ್ ಅಂದರೆ ಕಾಲುವೆಗಳನ್ನು ಇನ್ಕ್ಲೂಡ್ ಮಾಡ್ಕೊಂಡು 3,706 ಇದೆ. ಸದ್ಯದ ಪರಿಸ್ಥಿತಿಯಲ್ಲಿ ಹಿಂಗಾರು ಒಂದಷ್ಟು ಪಾಸಿಟಿವಿಟಿಯನ್ನು ತೋರಿಸ್ತಾ ಇದೆ. ಹಿಂಗಾದರೆ ಒಂದು 50% ಏನೋ ಮಳೆ ಕೊರತೆ ಇತ್ತು, ಅದು ಬ್ಯಾಕಪ್ ಆಗ್ಬೋದು ಅಂಥೇಳಿ ಹವಾಮಾನ ತಜ್ಞರು ಹೇಳಿದ್ದಾರೆ. ಕಾವೇರಿ ಕೊಳ್ಳದ ಕಾವೇರಿ ಕೊಳ್ಳ ಅಂತ ಏನು ಕರಿತೀವಿ ಆ ಪರ್ಟಿಕ್ಯುಲರ್ ಬೆಲ್ಟಲ್ಲಿ, ಈ ತಿಂಗಳು ಉತ್ತಮ ಮಳೆ ಆಗ್ತಿದೆ, ಮತ್ತು ಮುಂದೆ ಕೂಡ ಮಳೆ ಆಗ್ತಕ್ಕಂಥ ಸಾಧ್ಯತೆಗಳಿದೆ. ಈಗಾಗಲೇ 58% ಜಲಾಶಯ ಭರ್ತಿಯಾಗಿದೆ ಅಂತಕ್ಕಂಥದ್ದು. ಇನ್ನು ರಾಜ್ಯದ ಇದೇ ವಿಚಾರಕ್ಕೆ ಮಾತಾಡಿದ್ರೆ, ಮಳೆ ವಿಚಾರಕ್ಕೆ ಈ ಬಾರಿ ಮತ್ತೆ ಹಿಂಗಾರು ಏನಾದರೂ ಕೈ ಇಡತಕ್ಕಂಥ ಸಾಧ್ಯತೆ ಇದೆ. ಎರಡನೇದೇನಪ್ಪ ಅಂತಂದರೆ, ಇನ್ನಿನ ಆ ಬಿಸಿಲಿನ ಆರ್ದ್ರತೆ ಅಂತ ಏನು ಕರಿತೀವಿ, ಹೀಟ್ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ, ಹೀಟ್ ಪ್ರಮಾಣ ಕಡಿಮೆ ಆಗಿಲ್ಲ. ಸೊ ಹೀಗಾಗಿ ಸ್ವಲ್ಪ ಎಲ್ಲ ಜನಸಾಮಾನ್ಯರು ತಾಪಮಾನ ಮತ್ತು ಆರ್ದ್ರತೆಯ ಮಟ್ಟ ಏನಿದೆ ಜಾಸ್ತಿ ಆಗ್ತಿರ್ತಕ್ಕಂಥ ಕಾರಣ, ಎಲ್ನಿನೋ ಕಾರಣದಿಂದಾಗಿ ರಾಜ್ಯಾದ್ಯಂತ ಈ ರೀತಿಯ ಪರಿಸ್ಥಿತಿ ಇದೆ. ಹೀಗಾಗಿ ತಾಪಮಾನದ ಆ ಒಂದು ಹೀಟನ್ನು ತಡ್ಕೊಳ್ಳಿಕ್ಕೋಸ್ಕರ ಸಾಧ್ಯವಾದಷ್ಟು ತಣ್ಣಗಿರೋದಕ್ಕೆ ಪ್ರಯತ್ನಿಸಬೇಕು ಅಂತೇಳಿ ಹವಾಮಾನ ತಜ್ಞರು ಹೇಳಿದ್ದಾರೆ. ಇದಾಗಿತ್ತು ಇವತ್ತಿನ ಪ್ರೈಮ್ ಟೈಮ್ನ ಸುದ್ದಿಗಳು. ವಾಸ್ತವದ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 9 ಟುಡೇ ಕನ್ನಡ.